ಇವತ್ತಿನ ಮುಂದಿನ ಸುದ್ದಿ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಶಿವಣ್ಣ ಅವರ ಹುಟ್ಟುಹಬ್ಬ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸಾಕಷ್ಟು ಬೇರೆ ಬೇರೆ ಸಿನಿಮಾಗಳ ಟೀಸರ್ ಫಸ್ಟ್ ಲುಕ್ ಎಲ್ಲ ರಿಲೀಸ್ ಆಗಿದೆ. 61 ವರ್ಷ ಶಿವಣ್ಣ, ಹೇಳೋಕ್ಕೆ ಆಗಲ್ಲ. 61 ವರ್ಷ ಆಗುತ್ತೆ ಶಿವಣ್ಣ ಆಗಿ ಅಂತ, ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ. ತುಂಬ ಇನ್ನಷ್ಟು 100 ವರ್ಷ ಬದುಕಬೇಕು, ಸಾಕಷ್ಟು ಸಿನಿಮಾಗಳನ್ನು ಮಾಡಬೇಕು ಶಿವರಾಜ್ಕುಮಾರ್ ಅವರು. ಶಿವಣ್ಣ ಇವತ್ತು ಮೀಡಿಯಾ ಜೊತೆ ಮಾತಾಡ್ತಿದ್ರು, ನೆಕ್ಸ್ಟ್ ಯಾವ ಸಿನಿಮಾ ಏನು ಹೇಗೆ ಅಂತ ಕೇಳಿದಾಗ, ಇನ್ನೂ 10 ಸಿನಿಮಾ ಇದ್ದಾವೆ, ಯಾವುದೋ ಒಂದು ಆಗುತ್ತೆ ಅಂತಿದ್ರು. ಪ್ರಭುದೇವ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ, ಅಜಯ್ ರಾವ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ, ಸಾಕಷ್ಟು ಸಿನಿಮಾಗಳು. ಗೋಸ್ಟ್ ಸಿನಿಮಾದ ಒಂದು ಸಣ್ಣ ಟೀಸರ್ ರಿಲೀಸ್ ಆಗಿದೆ, ಸಖತ್ ಕ್ಯಾಚಿ ಆಗಿದೆ, ಸಖತ್ ತುಂಬ ನೋಡೋಕ್ಕೆ ತುಂಬ ಹೆಂಗಾಗಿ ಕಾಣಿಸ್ತಿದ್ದಾರೆ ಶಿವರಾಜ್ಕುಮಾರ್ ಅವರು. ಜೊತೆಗೆ ವಿಭಿನ್ನ ಸ್ಟೈಲಲ್ಲಿ OG ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಸಖತ್ ಡೈಲಾಗ್ ಬೇರೆ ಹೊಡ್ತಾರೆ. ಸೊ ಈ ನಡುವೆ ಸಾಕಷ್ಟು ಗಣ್ಯರು ಶಿವರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೋರಿದ್ದಾರೆ. CM ಸಿದ್ದರಾಮಯ್ಯ ಟ್ವೀಟ್ ಮಾಡಿ, ಕನ್ನಡ ಸಿನಿಮಾ ಖ್ಯಾತ ಹಾಗೂ ಪ್ರತಿಭಾವಂತ ನಟ ಶಿವರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಟನಾ ಕೌಶಲ್ಯದಿಂದ ಮಾತ್ರವಲ್ಲ, ತಮ್ಮ ವಿನಯಶೀಲ ನಡೆ ನುಡಿಗಳಿಂದಲೂ ಕೂಡ ಕೋಟ್ಯಾಂತರ ಜನರ ಪ್ರೀತಿ ಅಭಿಮಾನಿಗಳಿಗೆ ಪಾತ್ರನಾಗಿರುವ ಶಿವರಾಜ್ಕುಮಾರ್ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ ಕೊಡಲಿ ಅಂತ ಹಾರೈಸ್ತೇನೆ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಇನ್ನು DCM ಮತ್ತು KPCC ಅಧ್ಯಕ್ಷ DK ಶಿವಕುಮಾರ್ ಕೂಡ ಶಿವರಾಜ್ಕುಮಾರ್ ಜೊತೆ ಇರ್ತಕ್ಕಂಥ ಫೋಟೋವನ್ನು ಹಾಕಿ ಟ್ವೀಟ್ ಮಾಡಿದ್ದಾರೆ. ಕನ್ನಡ ಹೆಸರಾಂತ ನಟ, ಕನ್ನಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರಿಗೆ ಹುಟ್ಟುವಾದ ಶುಭಾಶಯಗಳು ಅಂತ DK ಶಿವಕುಮಾರ್ ಟ್ವೀಟ್ ಮಾಡಿದರೆ, ಸಂಸದೆ ಸುಮಲತಾ ಅಂಬರೀಶ್ ಕೂಡ ಅಂಬರೀಶ್ ಜೊತೆಗಿನ ಫೋಟೋವನ್ನು ಹಾಕಿ, ಕಲಾ ಪ್ರಪಂಚಕ್ಕೆ ನೀವು ಕೊಟ್ಟಿರುವ ಕೊಡುಗೆ ಅಪಾರ, ನೀವು ಹೀಗೆ ಅಭಿಮಾನ ರಂಜಿಸ್ತಾ ಇರಿ ಅಂತ ಶುಭವನ್ನು ಹಾರೈಸಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಟ್ವೀಟ್ ಮಾಡಿದ್ದು, ನಿಮ್ಮ ಆರೋಗ್ಯ, ನಿಮ್ಮ ಉತ್ತಮ ಆರೋಗ್ಯ, ಯಶಸ್ಸು, ಸಂತೋಷ ಸದಾ ಹೀಗೆ ಸಿಗ್ತಾ ಇರಲಿ. ಶಿವಣ್ಣ ಹುಟ್ಟುಹಬ್ಬದ ಶುಭಾಶಯಗಳು, ಸದಾ ಎಲ್ಲರಿಗೂ ಹೀಗೆ ಸ್ಫೂರ್ತಿ ತುಂಬ್ತಾ ಇರಿ ಅಂತ ಶುಭವನ್ನು ಕೋರಿದ್ದಾರೆ ಶಿವರಾಜ್ಕುಮಾರ್ ಅವರಿಗೆ ಕಿಚ್ಚ ಸುದೀಪ್. ಸಾಕಷ್ಟು ಸ್ನೇಹಿತರಾಯರು ರಾಜಕಾರಣಿ ಎಲ್ಲರೂ ಕೂಡ ಶಿವರಾಜ್ಕುಮಾರ್ ಅವರಿಗೆ ಶುಭವನ್ನು ಕೋರಿದ್ದಾರೆ. ನಾವು ಕೂಡ ನಮ್ಮ ವತಿಯಿಂದ ಶಿವಣ್ಣ ಅವರಿಗೆ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಶಿವಣ್ಣ. ಒಳ್ಳೆಯದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು, ಒಳ್ಳೊಳ್ಳೆ ಸಿನಿಮಾ ಬರಬೇಕು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶಿವಣ್ಣ ಅಂದರೆ ಅದಕ್ಕೆ ಯಾರೂ ಸರಿಸಾಟಿ ಇಲ್ಲ. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಮತ್ತಷ್ಟು ಒಳ್ಳೆ ಸಿನಿಮಾ ಮಾಡಬೇಕು, ಮತ್ತಷ್ಟು ಫ್ಯಾನ್ಸನ್ನು ಸಂತೋಷಪಡಿಸ್ಬೇಕು, ರಂಜಿಸಬೇಕು. ಸೊ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಈಗ ಪ್ರೈಮ್ ಟೈಮ್ ನ್ಯೂಸ್ ಮುಗಿಯೋ ಟೈಮು. ಸಿನಿಮಾ, ರಾಜಕಾರಣ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಬಹುತೇಕ ಎಲ್ಲ ಸುದ್ದಿಯನ್ನು, ಇಂಪಾರ್ಟೆಂಟ್ ನ್ಯೂಸನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಹೇಗನ್ನಿಸ್ತು ಪ್ರೈಮ್ ಟೈಮ್ ನ್ಯೂಸ್ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ TV, ಇದು ಕನ್ನಡಿಗರ ಧ್ವನಿ.